ಅಲ್ಲ ಈಗ ಅವರು ಉದಾಹರಣೆ ಕೊಟ್ಟರು. ಈಗ ಕಳೆದ ನವೆಂಬರ್ ಅಲ್ಲಿ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಕಮ್ ಆದಾಗ ಅದು ತಕ್ಕಾಗಿ ಕೆಲವು ರಾಜ್ಯಗಳು ಕಡಿಮೆ ಮಾಡಿದ್ರು. ಅದು ರಾಜ್ಯದ ಜನರಿಗೆ ಲಾಭ ಆಗಿದೆ. ಕೋಆಪರೇಟಿವ್ ಫೆಡರೇಷನ್ ಅಲ್ಲಿ ಬೇರೆ ರಾಜ್ಯಗಳು ಮಾಡಿದ್ರೆ ಅನುಕೂಲ ಆಗ್ತದೆ, ಅಕ್ಕಪಕ್ಕ ರಾಜ್ಯಕ್ಕೆ ತೊಂದರೆ ಆಗ್ತದೆ, ಅದಕ್ಕೆ ಅದು ಮಾಡಬೇಕನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ನೋಡೋಣ, ಇದೆಲ್ಲ ನಮ್ಮ ಎಕಾನಮಿನ ನೋಡ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ.